ವೀಕ್ಷಕರೇ ನಮಸ್ಕಾರ. ವರ್ಷದ ಅತ್ಯಂತ ದೊಡ್ಡ ಹಬ್ಬಗಳಲ್ಲಿ ದೀಪಾವಳಿ ಹಬ್ಬವೂ ಒಂದು. ದೀಪಗಳನ್ನ ಬೆಳಗಿಸಿ ಪಟಾಕಿಗಳನ್ನ ಸಿಡಿಸಿ ಸಿಹಿ ತಿಂದು ಸಂಭ್ರಮಿಸುವ ದಿನ ಎಂದೇ ಹೇಳಬಹುದು. ಕತ್ತಲ ರಾತ್ರಿಯನ್ನ ದೀಪಗಳನ್ನ ಹಚ್ಚಿ ಕುಟುಂಬ ಸಮೇತ ಉಲ್ಲಾಸ ಸಮಯ ಕ್ಷಣಗಳನ್ನ ಕಳೆಯುತ್ತಾರೆ. ಇನ್ನು ದೇಶದೆಲ್ಲೆಡೆ ದೀಪಾವಳಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಾರೆ. ಭಾರತವಲ್ಲದೆ ಈ ದೀಪಗಳ ಹಬ್ಬವನ್ನು ವೈಭವದಿಂದ ಆಚರಿಸುವ ಇನ್ನೂ 7 ದೇಶಗಳಿವೆ. ಅಷ್ಟಕ್ಕೂ ಆ ದೇಶಗಳು ಯಾವುವು ಎಂದು ನೋಡಿಕೊಂಡು ಬರೋಣ, ಬನ್ನಿ. ಇಂಡೋನೇಷ್ಯಾದಲ್ಲಿ ಅದ್ಭುತವಾದ ಹಿಂದೂ ದೇವಾಲಯಗಳಿರುವುದನ್ನ ಕಾಣಬಹುದು. ಭಾರತದ ಆಲಯಗಳಂತೆಯೇ ಇರುವ ದೇವಾಲಯಗಳನ್ನ ನೀವು ಇಂಡೋನೇಷ್ಯಾದ ಪ್ರವಾಸಿ ಸ್ಥಳವಾದ ಬಾಲಿಯಲ್ಲಿ ನೋಡಬಹುದು. ಹಾಗಾಗಿ ಇಲ್ಲಿ ದೀಪಾವಳಿಯನ್ನ ವೈಭವದಿಂದ ಆಚರಿಸುತ್ತಾರೆ. ಫಿಜಿಯಲ್ಲಿ ಕೂಡ ಹಿಂದೂಗಳು ನೆಲೆಸಿದ್ದಾರೆ. ಈ ಕಾರಣದಿಂದ ಫಿಜಿಯಲ್ಲಿ ದೀಪಾವಳಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸುತ್ತಾರೆ. ಮಾರ್ಷಿಯಸ್ನಲ್ಲಿ 50% ಜನಸಂಖ್ಯೆಯು ಹಿಂದೂಗಳನ್ನು ಹೊಂದಿದ್ದು ಮನೆಗಳಲ್ಲಿ ದೀಪಗಳನ್ನು ಬೆಳಗಿಸಿ ಪಟಾಕಿಗಳನ್ನು ಸಿಡಿಸುವ ಮೂಲಕ ಸಂಭ್ರಮದಿಂದ ಹಬ್ಬವನ್ನು ಆಚರಿಸುತ್ತಾರೆ. ಇನ್ನು ಮಲೇಷ್ಯಾದಲ್ಲಿ ವಿಶೇಷವಾದ ದೀಪಾವಳಿ ಹಬ್ಬವನ್ನು ಹರಿ ದೀಪಾವಳಿ ಎಂದೇ ಕರೆಯುತ್ತಾರೆ. ಸಿಹಿ ತಿಂಡಿಗಳನ್ನು ಈ ಸಂತೋಷದ ಸಮಯದಲ್ಲಿ ಹಂಚುತ್ತಾರೆ, ಆದರೆ ಪಟಾಕಿಗಳನ್ನು ನಿಷೇಧಿಸಲಾಗಿದೆ. ನೇಪಾಳದ ಜನ ಕೂಡ ದೀಪಾವಳಿಯನ್ನ ಆಚರಿಸುತ್ತಾರೆ, ಆದರೆ ವಿಶೇಷವಾಗಿ ಈ ಹಬ್ಬವನ್ನು ತಿಹಾರ್ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಇನ್ನು ತಿಹಾರ್ ಹಬ್ಬವು ನೇಪಾಳದ 2ನೇ ಅತಿ ದೊಡ್ಡ ಹಬ್ಬವಾಗಿದೆ. ಸಿಂಗಾಪುರದ ವಿವಿಧ ಸ್ಥಳಗಳಲ್ಲಿ ವರ್ಣರಂಜಿತ ಉತ್ಸವಗಳು ಅಲಂಕಾರಗಳನ್ನು ಮಾಡುವ ಮೂಲಕ ದೀಪಾವಳಿ ಹಬ್ಬವನ್ನ ಭವ್ಯವಾಗಿ ಆಚರಿಸುತ್ತಾರೆ. ಒಟ್ಟಿನಲ್ಲಿ ದೇಶ ವಿದೇಶಗಳಲ್ಲಿ ದೀಪಗಳ ಹಬ್ಬ ದೀಪಾವಳಿಯ ಆಚರಿಸಿ ಸಂಭ್ರಮಿಸೋದಂತೂ ಸತ್ಯ.